ಶಿವರಾತ್ರಿ ಎಂದೇ ನೆಲಮಂಗಲದಲ್ಲಿ ಭೀಕ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಈಕಡೆ ರಸ್ತೆ ಅಪಘಾತ ಒಂದು ಸಂಭವಿಸಿದೆ ಚಾಲಕನ ನಿಯಂತ್ರಣ ತಪ್ಪಿ ಸ್ಕಾರ್ಪಿಯೋಗೆ ಐರಾವತ ಬಸ್ ಡಿಕ್ಕಿ ಹೊಡೆದಿದೆ ಭೀಕರ ಅಪಘಾತಕ್ಕೆ ಐದು ಜನ ಸಾವನ್ನಪ್ಪಿದ್ದಾರೆ ಇಬ್ಬರಿಗೆ ಗಂಭೀರವಾಗಿ ಗಾಯವಾಗಿದೆ ಡಿವೈಡರ್ ದಾಟಿ ಕಾರಿಗೆ ಡಿಕ್ಕಿ ಹೊಡೆದಿದೆ ಐರಾವತ ಬಸ್ ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ ಬಳಿ ದುರ್ಘಟನೆ ನಡೆದಿದೆ ಕಾರ್ನಲ್ಲಿದ್ದ ಮೂವರು ಪುರುಷರು ಓರ್ವ ಮಹಿಳೆ ಓರ್ವ ಬಾಲಕಿ ಸಾವನ್ನಪ್ಪಿದ್ದಾರೆ ನಿಯಂತ್ರಣ ತಪ್ಪಿ ಡಿವೈಡರ್ ದಾಟಿ ಕಾರಿಗೆ ಡಿಕ್ಕಿ ಹೊಡೆದಿದೆ ಬಸ್ನಲ್ಲಿದ್ದ 35 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳುತ್ತಿದ್ದ ಐರಾವತ ಬಸ್ ಇದು ಏಳುಮಲೈ ಕಮಲ ದಂಪತಿ ಗೀತಾ ಗಿರಿಧರ್ ಕಿರಣ್ ಮೃತ ದುರ್ದೈವಿಗಳು ಅಂತ ತಿಳಿದು ಬಂದಿದೆ ಮೃತರು ನಾಯಂಡನಹಳ್ಳಿಯ ಬಂಡ್ರಪಾಳ್ಯದವರು ಏನು ನೆನೆ ಶಿವನ ದರ್ಶನ ಮುಗಿಸಿಕೊಂಡು ವಾಪಸ್ ಮನೆಗೆ ತೆರಳುತ್ತಿದ್ರು ಆ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ನಿಜಕ್ಕೂ ಅದು ಸುಮಾರು 12 ಗಂಟೆ ರಾತ್ರಿ ನಡೆದಂತ ಘಟನೆ ಒಂದು 10 ಗಂಟೆಗೆ ಪ್ರಯಾಣವನ್ನ ಶುರು ಮಾಡಿರ್ತಾರೆ ಈ ಐರಾವತ ಬಸ್ನಲ್ಲಿ ಇರೋರು ಆದರೂ ಕೂಡ ಇಷ್ಟು ರ್ಯಾಶ್ ಆಗಿ ಚಾಲಕನ ಬೇಜವಾಬ್ದಾರಿತನ ನಿರ್ಲಕ್ಷ್ಯತನನೇ ಇಲ್ಲಿ ಇದಕ್ಕೆ ಘಟನೆಗೆ ಕಾರಣ ಅಂತಾನೆ ಹೇಳ್ಬೋದು ರ್ಯಾಶ್ ಡ್ರೈವಿಂಗ್ ಮುಖಾಂತರ ಸ್ಕಾರ್ಪಿಯೋದಲ್ಲಿದ್ದಂತ ಐದು ಜನನ ಐರಾವತಿ ಬಸ್ ಬಲಿ ಪಡೆದಿದೆ ನಿಜಕ್ಕೂ ಇದು ನೋವಿನ ಸಂಗತಿ ಅಂತಾನೆ ಹೇಳ್ಬೋದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟ ವೆಂಕಟ ನಿಜಕ್ಕೂ 12 ಗಂಟೆ ಅಂದ್ರೆ ತೀರಾ ನಿದ್ದೆ ಬರುವಂತ ಟೈಮ್ ಅಲ್ಲ ಆಕ್ಚುಲಿ ಐರಾವತ ಬಸ್ ಡ್ರೈವರ್ಗಳಿಗೆ ಆದರೂ ಕೂಡ ಈ ಘಟನೆ ನಡೆದಿದೆ ಅಂದ್ರೆ ಮುಖ್ಯ ಕಾರಣ ಆತನ ರ್ಯಾಶ್ ತುಂಬಾ ರ್ಯಾಶ್ ಆಗಿ ಓಡಿಸ್ತಾ ಇದ್ದ ಗಾಡಿಯನ್ನಂತೂ ಕೂಡ ಕೇಳ್ಪಟ್ವಿ ಈ ಜೋರಾಗಿ ಬಂದು ಈ ರೀತಿ ಸ್ಕಾರ್ಪಿಯೋಗೆ ಹೊಡೆದಿದೆ ಐದು ಜನ ಸಾವನ್ನಪ್ಪಿದ್ದಾರೆ ಅಂದ್ರೆ ನಿಜಕ್ಕೂ ಜೀವಕ್ಕೆ ಬೆಲೆ ಇದೆ ಅಲ್ವಾ ಆದಿವ್ಯ ಅಂತಂದ್ರೆ ನಿಜಕ್ಕೂ ಇದಂತೂ ಬಹುದೊಡ್ಡ ನತದೃಷ್ಟ ದುರ್ಘಟನೆ ಅಂತಾನೆ ಹೇಳ್ಬೋದು ಕಾರಣ ಎಂತಂದ್ರೆ ಶಿವರಾತ್ರಿ ಹಿನ್ನೆಲೆಯಲ್ಲಿ ಜಾಗರಣೆಯ ಒಂದು ಜಾಗರಣೆ ಜೊತೆಗೆ ಏನ್ ಶಿವನ ದರ್ಶನಕ್ಕೆ ಎಂದು ಈ ಏನು ಮೃತಪಟ್ಟಿವೋ ಅಂದೇ ಕೊಟ್ಟಂದ್ರೆ ಐವರು ಕೂಡ ಏನ್ ಧರ್ಮಸ್ಥಳಕ್ಕೆ ತೆರಳಿದ್ರು ಅನ್ನೋ ಮಾಹಿತಿ ಈಗಷ್ಟೇ ಸಿಗ್ತಾ ಇರುವಂತದ್ದು ಏನ್ ಧರ್ಮಸ್ಥಳದಲ್ಲಿ ನಿನ್ನೆ ಅಷ್ಟೇ ಏನು ಮಂಜುನಾಥನ ದರ್ಶನ ಪಡೆದು ನಿನ್ನೆ ಮಧ್ಯರಾತ್ರಿಯಲ್ಲಿ ಅಂತಂದ್ರೆ ಅಲ್ಲಿ ಧರ್ಮಸ್ಥಳ ಒಂದು 10 ಗಂಟೆ ಅಥವಾ 10:30 ಗಂಟೆಯಲ್ಲಿ ಅಲ್ಲಿ ಬಿಟ್ಟಿರ್ತಾರೆ ಇವು ಬಿಟ್ಟು ಏನು ಬೆಂಗಳೂರಿಗೆ ಮತ್ತೆ ವಾಪಸ್ ಆಗುವಂತ ಸಂದರ್ಭದಲ್ಲಿ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ಇನ್ನೇನು ಮೃತಪಟ್ಟಿರುವಂತ ಏಳುಮಲೈ ಕಮಲ ಗಿರಿಜಾ ಹಾಗೂ ಬಾಲಕರಾದಂತ ಇಬ್ರು ಬಾಲಕರು ಒಂದೇ ಕುಟುಂಬದ ಬೆಂಗಳೂರಿನ ನಾಯಂಡನಹಳ್ಳಿಯ ಸಮೀಪದ ಒಂದು ನಿವಾಸಿಗಳೆಂದು ಹೇಳಲಾಗ್ತಾ ಇದೆ ಇನ್ನು ಇವರೆಲ್ಲರೂ ಕೂಡ ನಿನ್ನೆ ಅಷ್ಟೇ ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೊರಟಿದ್ರು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಿನ್ನೆ ಮಧ್ಯಾಹ್ನ ದರ್ಶನ ಮುಗಿಸಿ ಅಲ್ಲಿ ಸ್ಥಳದ ಒಂದೆರಡು ಮೂರು ಪ್ರದೇಶಗಳನ್ನು ಸುತ್ತಾಡಿಕೊಂಡು ನಿನ್ನೆ ರಾತ್ರಿ ಮತ್ತೆ ಬೆಂಗಳೂರಿನ ಹೊರಟಿದ್ರು ಅಂತ ಹೇಳಲಾಗ್ತಾ ಇದೆ ದಿವ್ಯ ಓಕೆ ಬಹುಶಃ ಇದು ಒಂದು ಚಾಲಕನ ಅಜಾಗರೂಕತೆ ಇದಕ್ಕೆ ಕಾರಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ 12 ಗಂಟೆ ಅಂದ್ರೆ ಅವ್ರಿಗೆ ಹೋಗ್ಬಿಟ್ಟು ಒಂದು ಡೆಸ್ಟಿನೇಷನ್ ನ ರೀಚ್ ಮಾಡ್ಬೇಕು ಅನ್ನೋದು ಅವ್ರ ಗುರಿ ಆಗಿರುತ್ತೆ ಆದ್ರೆ ಇಲ್ಲಿ 5 ಜನ ಜೀವಗಳು ಪಾಪ ಅಮಾಯಕ ಜೀವಗಳು ಸಾವನ್ನಪ್ಪಿದೆ ಅಂದ್ರೆ ಎಂತ ನೋವಿನ ಸಂಗತಿ ಇದು ನಿಜಕ್ಕೂ ಆ ಚಾಲಕ ಎಲ್ಲಿದ್ದಾನೆ ಈಗ ಮೇಲ್ನೋಟಕ್ಕೆ ಚಾಲಕ ನಿದ್ರ ಏನಲ್ಲಿದ್ದ ಅಥವಾ ಏನು ನಿರ್ಲಕ್ಷ್ಯಕ್ಕೊಳಗಾಗಿದ್ದ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಕ್ಕಂಥದ್ದು ಇನ್ನು ಡ್ರೈವರ್ ಕೂಡ ಡ್ರೈವ್ ಮಾಡ್ತಾ ಇದ್ದ ಏಳುಮಲೈ ಕೂಡ ಅವರು ಕೂಡ ಸಾವನ್ನಪ್ಪಿರುವಂತದ್ದು ದಿವ್ಯ ಓಕೆ ಸುಮಾರು ಒಂದು 10 ಗಂಟೆಗೆ ಪ್ರಯಾಣ ಶುರು ಮಾಡಿರ್ತಾರೆ ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳುವಂತ ಐರಾವತ ಬಸ್ ಇದು 10 ಗಂಟೆಗೆ ಅಂತ ಶುರು ಮಾಡಿದ್ರು ಒಂದು 2 ಅವರ್ ತಾಸ್ ಆಗಿರುತ್ತೆ 2 ಅವರ್ಗೆ ಐರಾವತ ಬಸ್ ಡ್ರೈವರ್ಗೆ ನಿದ್ದೆ ಬಂತ ಅಂತಂದ್ರೆ ಅವರು ಫಾಸ್ಟ್ ಆಗಿ ಓಡಿಸಿದ್ದಾನೆ ಅದ್ರ ಗೊತ್ತಾಗ್ಲಿಲ್ಲ ಅಲ್ಲಿ ಲೈಟ್ಸ್ ಪ್ರಾಬ್ಲಮ್ಮು ಏನೋ ಆಗಿರುತ್ತೆ ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ನಿಜಕ್ಕೂ ಆ ಚಾಲಕನಿಗೆ ಸರಿಯಾದ ಶಿಕ್ಷೆಯನ್ನ ನೀಡಬೇಕು ಒಂದು ಇನ್ನೊಂದು ಕಡೆ ಈಗ ಅವರ ಕುಟುಂಬದವ್ರಿಗೆ ವಿಚಾರ ಗೊತ್ತಾಗಿದ್ಯಾ ಏನು ವೆಂಕಟ್ ಸಾರಿ ಫಾರ್ ಇನ್ಕನ್ವಿನಿಯನ್ಸ್ ಅಂತಂದ್ರೆ ಇಲ್ಲಿ ಬಸ್ ಚಾಲಕನ ಯಾವುದೇ ಒಂದು ನಿರ್ಲಕ್ಷ್ಯ ಮೇಲ್ನೋಟ ಕಾಣ್ತಾ ಇಲ್ಲ ಇಲ್ಲಿ ನಿರ್ಲಕ್ಷ್ಯ ಅಥವಾ ನಿದ್ರಾಹೀನದಲ್ಲಿದ್ದಂತ ಕಾರ್ನ ಚಾಲಕನ ಎಡವಟ್ಟಿನಿಂದ ಈ ಒಂದು ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಏನು ಧರ್ಮಸ್ಥಳದಿಂದ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಂತ ಏಳುಮಲೈ ಕುಟುಂಬ
ಸ್ಕಾರ್ಪಿಯೋದಲ್ಲಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಬೆಂಗಳೂರು ಹತ್ತು ಕಡೆಯಿಂದ ಬರ್ತಾ ಇದ್ದಂತ ರಾಷ್ಟ್ರೀಯ ಹೆದ್ದಾರಿ ಎಲ್ಲ ಡಿವೈಡರ್ಗೆ ಡಿಕ್ಕಿ ಆಗಿ ಬಲಭಾಗದಿಂದ ಎಡಭಾಗಕ್ಕೆ ಪಲ್ಟಿ ಆಗಿದೆ. ಈ ಒಂದು ಸಂದರ್ಭದಲ್ಲಿ KSRTCಗೆ ಡಿಕ್ಕಿ ಆಗಿರುವಂತದ್ದು, ಜೊತೆಗೆ ಡಿಕ್ಕಿ ಅಂತ ರಭಸಕ್ಕೆ ಸ್ಕಾರ್ಪಿಯೋ ಸಂಪೂರ್ಣವಾಗಿ ಚಕ್ಕಂಗೊಂಡಿರುವಂತದ್ದು. ಓಕೆ, ಸ್ಕಾರ್ಪಿಯೋ ಕಾರ್ ಡ್ರೈವರ್ ನಿರ್ಲಕ್ಷ್ಯತನ ಅಂದ್ರೆ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಿದ್ರ ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿರೋದು. ಹೌದು ಹೌದು. ಓಕೆ ಓಕೆ ವೆಂಕಟ, ಓಕೆ ಫೈನ್, ಥ್ಯಾಂಕ್ ಯು, ಧನ್ಯವಾದಗಳು ತಮ್ಮ ಮಾಹಿತಿ.